ರಾಗಿ ಖರೀದಿ ಕೇಂದ್ರದಲ್ಲೂ ಲಂಚಕೋರರ ಹಾವಳಿ ಶುರುವಾಗಿದ್ದು, ರಾಗಿ ಖರೀದಿ ಕೇಂದ್ರಕ್ಕೆ ಬರುವ ರೈತರ ಬಳಿಯಲ್ಲಿ ಲಂಚಕ್ಕೆ ಒತ್ತಾಯ ಇಡಲಾಗ್ತಾ ಇದೆ ಆರೋಪ ಕೇಳಿ ಬಂದಿದೆ. ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕಿನ ರಾಗಿ ಖರೀದಿ ಕೇಂದ್ರದಲ್ಲಿ ಘಟನೆ ನಡೆದಿದ್ದು, ರಾಗಿ ಖರೀದಿ ಕೇಂದ್ರಕ್ಕೆ ಬರುವ ಟ್ರ್ಯಾಕ್ಟರ್ ಒಂದಕ್ಕೆ ತಲಾ 2,000 ರೂಪಾಯಿ ಲಂಚ ಕೇಳುತ್ತಿದ್ದಾರೆ ಎಂದು ರೈತರು ಆರೋಪಿಸಿದ್ದಾರೆ. ನೊಂದ ರೈತರು ಪಿರಿಯಾಪಟ್ಟಣ ತಾಲೂಕು ಕಚೇರಿಯ ಮುಂಭಾಗ ಪ್ರತಿಭಟನೆ ನಡೆಸಿದರು. ಸ್ಥಳಕ್ಕಾಗಮಿಸಿದ ಪಿರಿಯಾಪಟ್ಟಣ ತಹಶೀಲ್ದಾರ್ ಚಂದ್ರಮೌಳಿ ಬಳಿ ಪ್ರತಿಭಟನಾ ನಿರತ ರೈತರು ತಮ್ಮ ಅಳಲನ್ನು ತೋಡಿಕೊಂಡರು. ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ರೈತರಿಗೆ ತಹಶೀಲ್ದಾರ್ ಭರವಸೆ ನೀಡಿದರು. ಕೇಳಿ ಅವ್ರು ಕೆಲವು ವರ್ಷ ಅಲ್ಲಿ ಅನೌನ್ ಮಾಡಿ ನಮಗೆ ತಕ್ಷಣಕ್ಕೆ ಈಗ ಅನೌನ್ ಮಾಡಬೇಕು. ಕುಟುಂಬವಾದ ಎಲ್ಲರೂ ಕೂಡ ಹಾಕಬೇಕು. ಈಗ ನಾನು 4 ಸಾವಿರ ರೈತರು ಬಂದು ಮಾಡಿ ಅವರೇ ಅದರ ತಂದು ಗಮನ ತಂದಿದ್ದೀರಿ. ಈಗ ರಾಗಿಯನ್ನ ಲೋಡ್ ಮಾಡ್ಕೊಂಡ್ ಬಂದು ಎಪಿಎಂಸಿ ಹತ್ರ ಟ್ಯಾಕ್ಟರಿ ಮುಖಾಂತರ ನಿಂತಿದ್ದಾರೆ. ಆದ್ರೆ ಈ ಟೈಮಲ್ಲಿ ರೈತರಿಗೆ ಬಹಳ ಕೆಲಸ ಇದೆ ಈ ತಂಬಾಕು, ಅದರಿಂದ ರೈತರು 4 ಸಾವಿರ ಕೂಡ ಅವ್ರಿಗೆ ಬಾಡಿಗೆ ಕಟ್ಟುವ ಕೂಡ ಯಾವುದೇ ರೀತಿಯಾದ ಲೋಡ್ಗಳು ಕರೆಸಿಟ್ಟು ಅವ್ರಿಗೆ ಬಾಳೆ ಹಿಂಸೆ ಕೊಡ್ತಾವ್ರೆ. ಬರೀ 2 ಲೋಡ್ ಕರೆಸಿ ಬರೀ 2 ಲೋಡ್ ಅನ್ನ ಟ್ಯಾಕ್ಟ್ರಿ ಅಲ್ಲೇ ಮಾಡಿದ್ರೆ ಬರೀ 3 ರೋಡ್ ಮಾಡ್ತಾರೆ. ನಮ್ಮ ರೈತರುಗಳಿಗೆ ಅದು ಲಾರಿಗಳಿಲ್ಲ ಅಂತಾರೆ, ಗೋಡಲ್ ಇಲ್ಲ ಅಂತಾರೆ. ಹಿಂಗೆ ರೈತರಿಗೆ ಬಹಳ ದಿಕ್ಕ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾರೆ. ತಕ್ಷಣ ಇಮಿಡಿಯೇಟ್ಲಿ ಇವತ್ತೇ ರೈತರುಗಳಿಗೆ ಲಾರಿಯನ್ನ ಕರೆಸಿ ಅಲ್ಲಿ ಇರ್ತಕ್ಕಂಥ ಏನು ರಾಗಿ ತಂದಿದ್ರೆ ಎಲ್ಲನೂ ಕೂಡ ಕ್ಲಿಯರ್ ಮಾಡಿಕೊಟ್ಟು ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು. ಮತ್ತೆ 3 ಸಾವಿರ ಕೂಡ ಊಟ ಮಾಡಿಲ್ಲ. ಈಗ ಅವ್ರು ತಂದಂತ ಟ್ಯಾಕ್ಟರ್ಗಳಿಗೆ ಬಾಡಿ ಕಟ್ಟು ಅವರು ಬಾಡಿಗೆ ಒಂದು ಸಿಕ್ಕೊಂಡು ಮತ್ತೆ ಇನ್ನೊಂದು ಬಾಡಿಗೆ ಕೊಡಿ ಅಂತ ಹೇಳ್ತಾರೆ. ತುಂಬಾ ಸಮಸ್ಯೆ ಆಗ್ತದೆ. 2 ವರ್ಷ ಅಲ್ಲಿ ಅನೌನ್ ಮಾಡಿ ನಮಗೆ ತಕ್ಷಣಕ್ಕೆ ಅನೌನ್ ಮಾಡಬೇಕು. ಎಲ್ಲರೂ ಕೂಡ ಹಾಕಬೇಕು. ಈಗ 4 ಸಾವಿರ ರೈತರು ಬಂದು ಬಾಡಿಗೆ ಅವರೇ ಅದರ ತಂದು ಗಮನ ತಂದಿದ್ದೀರಿ.